ಎಸ್ ಹೆಡ್ಲೈನ್ಸ್ ನೋಡಿದ್ರಿ ಮೊದಲನೇ ನ್ಯೂಸ್ ಅದ್ರ ರೀತಿ ಗುಡ್ ನ್ಯೂಸ್ ಕೆಲವರಿಗೆ ಕೆಲವ್ರಿಗೆ ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಯಾಕಪ್ಪ ಅಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಯಲ್ಲಿ ಎರಡನೇ ಗ್ಯಾರಂಟಿ ಯೋಜನೆಯನ್ನು ಜುಲೈ ಒಂದನೇ ತಾರೀಕಿಂದ ಜಾರಿ ಮಾಡ್ತಾಯಿದೆ ಅದು ಪ್ರತಿಯೊಬ್ಬರಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ಉಚಿತವಾಗಿ ಅಕ್ಕಿ ಕೊಡುವಂಥ ಯೋಜನೆ ಅನ್ನಭಾಗ್ಯ ಯೋಜನೆ ಈಗಾಗಲೇ ಐದು ಕೆ ಜಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಐದು ಕೆ ಜಿ ಕೊಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಆಹಾರ ನಿಗಮ ಸೇರಿದಂತೆ ಸಾಕಷ್ಟು ಮನವಿಯನ್ನು ಮಾಡಿದ್ರು ಕೂಡ ಅಕ್ಕಿ ಸಿಗ್ತಾಯಿಲ್ಲ ಈ ಹಿನ್ನೆಲೆಯಲ್ಲಿ ಏನು ಒಂದು ಒಂದು ಕೆ ಜಿ ಅಕ್ಕಿಗೆ ನಾಲ್ಕು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗಿತ್ತು ಆ ಭಾರತೀಯ ಆಹಾರ ನಿಗಮಕ್ಕೆ ಮೂವತ್ತ್ನಾಲ್ಕು ರೂಪಾಯಿ ಕೊಟ್ಟು ಒಂದು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ವಿ ಅದರ ಬದಲಿಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡೋಕ್ಕೆ ನಿರ್ಧಾರ ಮಾಡಿದ್ವಿ ಐದು ಕೆ ಜಿಯ ಅಕ್ಕಿ ಬದಲಾಗಿ ನೂರ ಎಪ್ಪತ್ತು ರೂಪಾಯಿಯನ್ನು ಒಬ್ಬರಿಗೆ ಅಕೌಂಟ್ಗೆ ಹಾಕ್ತೀವಿ ಅನ್ನೋದನ್ನು ನಿರ್ಧಾರವನ್ನು ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಸಚಿವ ಸಂಪುಟ ಸಭೆ ಇತ್ತು ಸಭೆಯ ಬಳಿಕ ಈ ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದೆ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲರೂ ಕೂಡ ಒಮ್ಮತದಿಂದ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನಾಲ್ಕು ಜನ ಇದ್ದರೆ ಒಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂದರೂ ಕೂಡ ನಾಲ್ಕು ಜನ ಇದ್ದರೆ ನಾನ್ನೂರು ರೂಪಾಯಿ ಪ್ಲಸ್ ಏಳು ನಾಲ್ಕು ಇಪ್ಪತ್ತೆಂಟು ಇನ್ನೂರ ಎಂಬತ್ತು ರೂಪಾಯಿ ಆರುನೂರ ಎಂಬತ್ತು ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಯಾರು ಬಿ ಪಿ ಎಲ್ ಕಾರ್ಡಲ್ಲಿ ಮುಖ್ಯಸ್ಥರಿದೆ ಮನೆ ಮುಖ್ಯಸ್ಥರು ಯಾರಿದ್ದಾರೋ ಅವರ ಅಕೌಂಟ್ಗೆ ಏನು ಆಧಾರ್ ಕಾರ್ಡ್ ಇರುತ್ತೆ ಜೋಡಣೆ ಆಗಿರುತ್ತೆ ಹಾಗಾಗಿ ಅಕೌಂಟ್ಗೆ ಈಸಿಯಾಗಿ ಬರುತ್ತೆ ಆರುನೂರ ಎಂಬತ್ತು ರೂಪಾಯಿ ನಾಲ್ಕು ಜನ ಇದ್ದರೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಸೊ ಪ್ಲಸ್ ಮಾಡ್ಕೊಂಡು ಹೋಗ್ತಾರೆ ಇಬ್ಬರು ಇಬ್ಬರಿದ್ದರೆ ಎಷ್ಟಾಗುತ್ತೆ ಮುನ್ನೂರ ನೂ ನೂ ನೂರ ನೂರ ಇನ್ನೂರು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪತ್ನೂರ ನಲ್ವತ್ತು ರೂಪಾಯಿ ಮುನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಇಬ್ಬರಿದ್ದರೆ ಸೊ ನಾಲ್ಕು ಜನ ಇದ್ದರೆ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಹೀಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಐದು ಕೆ ಜಿ ಅಕ್ಕಿ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಸೊ ಮೋದಿಯ ಅಕ್ಕಿ ಸಿದ್ದರಾಮಯ್ಯನವರ ಹಣ ಮೋದಿ ಅಕ್ಕಿ ಸಿದ್ದರಾಮಯ್ಯ ದುಡ್ಡು ಸೊ ಎರಡು ಆಗ್ತಾ ಆಗ್ತಾಯಿದೆ ಈ ಹಿಂದೆ ಕೆಲ ದಿನಗಳ ಹಿಂದಷ್ಟೇ ಅಕ್ಕಿ ಸಿಗಲ್ಲ ಅನ್ನೋ ಒಂದು ಆರೋಪ ಬಂತು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಬಂತು ರಾಜಕಾರಣ ಮಾಡ್ತಿದೆ ಅನ್ನೋ ಒಂದು ಆರೋಪ ಬಂತು ಇದೆಲ್ಲದಕ್ಕೂ ಕೂಡ ಟ್ಯಾಂಕ್ ಕೊಡಬೇಕಾದ್ರೆ ಸಿ ಟಿ ಅವರು ನಿಮ್ಮ ಕೈಯಲ್ಲಿ ಅಕ್ಕಿ ಅಂದರೆ ಖಾತೆಗಳಿಗೆ ಹಣ ಹಾಕ್ಬಿಡಿ ಅನ್ನೋ ಒಂದು ಸಲಹೆಯನ್ನು ಸವಾಲನ್ನು ಹಾಕಿದರು ಬಸರಾಜ್ ಬೊಮ್ಮಾಯಿ ಕೂಡ ಇದೇ ಒಂದು ಮಾತನ್ನು ಹೇಳಿದರು ಮಾಜಿ ಸಿ ಎಂ ಯಡಿಯೂರಪ್ಪ ಕೂಡ ಇದೇ ಮಾತನ್ನು ಹೇಳಿದರು ಒಂದು ರೀತಿ ಬಿ ಜೆ ಪಿಯ ಸೇರಿಗೆ ಸವಾ ಸೇರು ಎನ್ನುವಂತೆ ಸಿದ್ದರಾಮಯ್ಯನವರು ಕೊನೆಗೂ ಈ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಎಸ್ ನಾವು ಅಕ್ಕಿಯನ್ನು ಅಕ್ಕು ಅಕ್ಕಿ ಬದಲಿಗೆ ಹಣವನ್ನು ಕೊಡ್ತೀವಿ ಅಂತ ಇಲ್ಲಿ ಒಂದು ಚ ಚಾಣಾಕ್ಷಿ ನಡೆ ಒಂದು ಕೆ ಜಿ ಅಕ್ಕಿಯ ಸಾಗಾಣೆಗೆ ಎರಡು ರೂಪಾಯಿ ಅರವತ್ತು ಪೈಸೆ ಚಾರ್ಜ್ ಆಗ್ತಿದೆ ಸಾಗಾಣ ವೆಚ್ಚ ಮೂವತ್ತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಅಕ್ಕಿ ಜೊತೆಗೆ ಸಾಗಾಣೆ ವೆಚ್ಚ ಇವೆಲ್ಲ ಸೇರಿ ಎರಡು ರೂಪಾಯಿ ಅರವತ್ತು ಪೈಸೆ ಆಗ್ತಾಯಿತ್ತು ಈಗ ಒಂದು ಕೆ ಜಿಗೆ ಎರಡು ರೂಪಾಯಿ ಅರುವತ್ತು ಪೈಸೆ ಇದೆ ಅದ್ರ ಬದಲಿಗೆ ಈಗ ಮೂವತ್ತ ನಾಲ್ಕು ರೂಪಾಯಿ ನೇರವಾಗಿ ಅಕೌಂಟಿಗೆ ಗ್ರಾಹಕರ ಅಕೌಂಟಿಗೆ ಹೋಗುತ್ತೆ ಸೊ ಈಗ ಅಕ್ಕಿ ಬದಲಿಗೆ ಅಕ್ಕಿ ಜೊತೆ ಹಣ ಕೂಡ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದು ರೀತಿ ಒಂದೇ ಎಟ್ಟಿಗೆ ಅಥವಾ ಒಂದೇ ಕಲ್ಲಿಗೆ ಎರಡು ಅಕ್ಕಿ ಒಡೆದಂತೆ ವಿರೋಧಿಗಳ ಬಾಯನ್ನು ಮುಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರಿಗೆ ಜುಲೈಯಿಂದ ಜಾರಿ ಮಾಡ್ತೀವಿ ಯೋಜನೆ ಅಂತ ಹೇಳಿದರು ಅದರ ಪ್ರಕಾರ ಅಕ್ಕಿ ಜೊತೆ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತನಾಡಿದಂಥ ಸಚಿವ ಕೆ ಎಚ್ ಮುನಿಯಪ್ಪ ಮತ್ತು ಎಚ್ ಕೆ ಪಾಟೀಲ್ರು ಇಬ್ಬರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು ಇದೇ ವೇಳೆ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯವರು ಬಿ ಜೆ ಪಿಯವರು ಕೇಂದ್ರ ಸರ್ಕಾರದವರು ಬಡವರ ಕಾರ್ಯಕ್ರಮಕ್ಕೆ ಕಲ್ಲು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಕ್ರೋಶವನ್ನು ಅವರು ಹಾಕಿದ್ರು ಸಚಿವ ಸಂಪುಟ ಎಲ್ಲ ತೀರ್ಮಾನ ಆಗಿದೆ ಹಣ ಕೊಡ್ತೀವಿ ನೂರೆ ಪತ್ರ ರೂಪಾಯಿ ಕೊಡ್ತೀವಿ ಒಬ್ಬರಿಗೆ ಅನ್ನೋ ಒಂದು ಮಾಹಿತಿಯನ್ನು ಸಿ ಎಂ ಸಿದ್ದರಾಮಯ್ಯವ್ರು ಕೊಟ್ಟರು ಹಣ ಕೊಡ್ತೇವೆ ಅಂದರೂ ಕೂಡ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಕೆ ಮಾಡಲಿಲ್ಲ ಕೇಂದ್ರ ಸಿದ್ಧ ಇರಲಿಲ್ಲ ಬಡವರ ಕಾರ್ಯಕ್ರಮಕ್ಕೆ ಕಲ್ಲು ಹಾಕೋ ಕೆಲಸವನ್ನು ಇದ್ದಾರೆ ಆಹಾರ ಸಚಿವ ಮುನಿಯಪ್ಪ ಅವರು ಪಿಯೂಷ್ ಗೋಯಲನ್ನು ಭೇಟಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ನಾನೇ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮನವಿಯನ್ನು ಮಾಡಿದ್ದೆ ಬಟ್ ಅವ್ರು ಹೇಳ್ತೀನಿ ಅಂತ ಹೇಳಿದ್ರು ಪಿಯೂಷ್ ಗೋಯಲ್ಗೆ ಹೇಳ್ತೀನಿ ಅಂತ ಭರವಸೆ ಕೊಟ್ಟಿದ್ದರು ಬಟ್ ಆಗಲಿಲ್ಲ ಸೊ ಜುಲೈ ಒಂದನೇ ತಾರೀಕಿಂದ ಹತ್ತು ಕೆ ಜಿ ಆಹಾರ ಆಹಾರದನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ ಸೊ ಅದು ಆಗಲಿಲ್ಲ ಈಗಾಗಿ ಜನರಿಗೆ ನೇರವಾಗಿ ಅವರ ಖಾತೆಗೆ ಹಣವನ್ನು ಹಾಕ್ತಾ ಇದ್ದೀವಿ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಸೊ ಒಂದು ರೀತಿ ಸಿದ್ದರಾಮಯ್ಯವರು ಸವ್ವಾ ಸೇರ್ ಸವಾಲನ್ನು ಸ್ವೀಕರಿಸಿ ಈಗ ಟಾಂಗನ್ನು ಕೊಟ್ಟಿದ್ದಾರೆ ಜನ ಇದಕ್ಕೆ ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾಯಿದೆ ಕೆಲವರು ಸ್ವಾಗತವನ್ನು ಇದ್ದಾರೆ ಹಿಂದೆ ತುಂಬ ಅಕ್ಕಿ ಜಾಸ್ತಿ ಆದರೆ ಇಪ್ಪತ್ತು ರೂಪಾಯಿಗೋ ಹದಿನೆಂಟು ರೂಪಾಯಿಗೋ ಮಾರ್ಕೊಂಡ್ಬಿಡ್ತಾಯಿದ್ದಾರೆ ಕೆ ಜಿ ಅಕ್ಕಿಯನ್ನು ಈಗ ಡೈರೆಕ್ಟಾಗಿ ಹಣ ಕೊಡ್ತಾ ಇರೋದ್ರಿಂದ ಜನರಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಬಂದಿದೆ